कोलार चिबलापुर जिला केंद्र सहकार बैंक वत नम अंगी तायंदीर निमेलू कूड़ा स्वावलंबी जीवन नडसुंत कई कार्यदली उत्तनूर व्यवसाय सेवा सहकार संघ तुड़को उत्तनूर व्यवसाय सेवा संघद मुखातर एटीएम रूप दल हण दयु मतडबड़े हिड़गर ओयबार निम्मल गुर्सदे नानु मतडक मदद गरी मुन तपो इनो इवर आटे इष्टे कष्टपुर मून हाक अरे कष्टपुर गुर्सदीर अद्कू कारे केस गुर्स अंत वो उत्तम केस उत्तर व्यवसाय सेवा सहकार संघवर तबत महिला संघत उत्तर व्यवसाय सेवा सहकार संघ मुखातर साल नहीं आक्रम के नी वेदे हंसक उत्तर व्यवसाय सेवा सहकार संघ अध्यक्ष मंजुनाथरवरे हिरीर नमेल मार्गदर्शक उत्तर सिनण्णवरे सेरतक बंधु भगन सहकारी अक्तंगे नान चिखन स्कूल के मुलबाल नम हलिया बरता है बंदा मेन बजार बरत भाला अंगड़ी हल्ली बंद हेणुमे काल चैन मूगुति कवियल उले ओले इंतवे अड इटिबिट दुड तक बटे हवदल नन नोड़ भाला ज्ञापक नन अनता ऐ गलाटे मेड्रप हेण मकलू पाप कून मू जीवन ऐन तौंद दुडिल आ चैन अब इवेलता इवतु कल अद्र जो विशेषवा कोलार जिले मुलबाल तालूक पुंगनूर आकड़े चित्तूर यह कड़े के जे एफ कड़े बंद मीट्र बड्डी दुड को मीट्र बंडी जते मीट्र बड्डी दंदे इत्तु बड्डी नप अंतर्रे हत रूपाय ईद रूपाय आर रूपाय बड्डी तकता एो जन ऐन कूली माता आ कूली बरतक जीवन के साकता अंत टाइम बड्डी कटो भाला कष्ट आगता एो जन भयपट ऊर्ग बिटिटी आवतु हेणुम पाले वो सदैव कोलार डी सी बैंक बंद बड्डी रही साल नेता यारू बड्डी तोलता लंच इवेन आधार को आधार रही बड्डी रही लंच रही इंत वो साल इवत को नम अविभाज्य जिले हेणुम कोलार मत चिबलापुर ऐ बाबू मतडबार् एर जिले हेणुम जीवन मट सुधारू और काल मेले निंतक जीवन नडसो शक्ति तुम्हें डी सी बैंक इवतु साल रूप में कोई इवत मुलबाल तालूक इपत सवि हेणुम के साल को नानू कूड़ा सामान्य कुटुंब राजकारण बंद मेले पी एल डी बैंक अध्यक्ष हत वर्ष तालूक पंचायती अध्यक्षन कर्नाटक राज्य अपेक्स बैंक निर्देशकन डी सी बैंक निर्देशकन इष्टे कूड़ा निजवागू नन नेमदी सिखी नन के तृप्ति आगे डी सी बैंक डायरेक्टर आगे मात्र या इप्त सवि कुटुबलीवत कष्टकाल बंद अंत वो पुण्य कार्य अंत पवित्रव कार्य शक्ति देवर दयपाल निम्तवर आशीर्वाद ನನ್ನ ತಂದೆ ತಾಯಿಗಳ ಪುಣ್ಯ ಅಂತ ನಾನು ಭಾವಿಸಿ ನನಗೆ ಅನಿಸುತ್ತೆ ನನಗೆ ತಾಲ್ಲೂಕು ಪಂಚಾಯತಿ ಅಧ್ಯಕ್ಷನಾಗಿದ್ದಾಗ ತೃಪ್ತಿ ಸಿಕ್ಕಿಲ್ಲ ಇದರಲ್ಲಿ ಸಿಕ್ಕಿದೆ ಒಂದೊಂದು ಸಲ ಅನಿಸುತ್ತೆ ನಮ್ಮ ಜನ್ಮ ಸಾರ್ಥಕ ಆಯಿತು ಇನ್ನೇನಾದರೂ ಆಯಿಸ್ತೀರಿ ಮರಣ ಬಂದಿದ್ರು ಕೂಡ ಪರವಾಗಿಲ್ಲ ಏನೋ ಒಂದು ಅಷ್ಟು ಮಾಡಿದೀವಿ ಒಳ್ಳೆ ಕೆಲಸ ಮಾಡಿದೀವಿ ಸುಮಾರು ಜನಕ್ಕೆ ಸಹಾಯ ಆಗಿದೆ ಅಂತ ನನಗೆ ನೆಮ್ಮದಿ ಇದೆ
ಇವತ್ತು ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ಎರಡು ಮೂರು ವಿಷಯಗಳು ಹೇಳಬೇಕಾಗತ್ತೆ. ಒಂದು, ಸಾಲ ಏನು ತಗೊಳ್ತಿರೋದನ್ನು ಮರುಪಾವತಿ ಮಾಡೋದನ್ನು ದಯವಿಟ್ಟು ಯಾರು ಏನು ಹೇಳಿದ್ರು ಕೂಡ ಕೇಳಬೇಡಿ. ಯಾಕಂತಂದರೆ ಇವತ್ತಲ್ಲ, ಇವತ್ತೇನೋ ಒಂದು ತೊಂದರೆ ಅಥವಾ ಕರೋನಾ ಅಥವಾ ಇನ್ನೊಂದು ಅಂತೇಳಿ ಏನಾದರೂ ನಾಳೆಗೆ ಹೋದರೆ, ನಾಳೆ ಆಗಿರಲಿ, ನಾಡದ್ದಾಗಿರಲಿ, ಆಚೆ ನಾಡದ್ದಾಗಿರಲಿ, ಯಾವತ್ತೇ ಆಗಿರಲಿ, ಆ ಸಾಲನ್ನು ಯಾರು ಕಟ್ಟಬೇಕು? ವೆರಿ ಗುಡ್. ನಿಮ್ಮನ್ನು ಬಿಟ್ಟು ಬೇರೆ ಯಾರಾದ್ರು ಕಟ್ತಾರ? ಈಗ ಏನಾಗಿದೆ, ಒಂದು ರೈಲು ಏನಾದರೂ ಹೋಗ್ಬೇಕಾಗಿದ್ರೆ ಆ ಪಟ್ಟಾಗಳ ಮೇಲೆ ರೈಲು ಹೋಗೋದು, ಆ ಪಟ್ಟಾಗಲಿಲ್ಲ ಅಂತಂದ್ರೆ ರೈಲು ಬಿದ್ದೋಗತ್ತೆ. ನೀವು ಇವತ್ತೆಲ್ಲರೂ ನಮ್ಮ ಮುಳಬಾಗಿಲು ತಾಲೂಕಿನ ಹೆಣ್ಮಕ್ಕಳು ರೈಲಿನ ಪಟ್ಟಾಗಳ ಮೇಲೆ ಇದ್ದೀರಾ. ಈ ಪಟ್ಟಾಗಲು ತೆಗೋಕೆ ಬರ್ತಾರೆ ಕೆಲವರು, ಈ ಪಟ್ಟನ ಬಿಚ್ಚಕ್ಕೆ ಬರ್ತಾರೆ. ಏನಂತಂದರೆ, ಇಲ್ಲಿರ್ತಕ್ಕಂಥವ್ರು ಸಾಲ ಕೊಟ್ಬಿಟ್ಟು ಒಳ್ಳೆ ಹೆಸರು ಕಳಿಸ್ತಾ ಇದ್ದಾರೆ, ನಾವು ಇದಕ್ಕೇನಾದರೂ ಮಾಡಬೇಕಲ್ಲ ಅಂತಾರೆ. ಏನು ಮಾಡಬೇಕು ಅಂತಂದರೆ, ನೀವ್ಯಾರು ಸಾಲ ಕಟ್ಟಬೇಡಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಏನು ಬಿದ್ದಿದೆ? ಈಸಿ ಅಲ್ವಾ ಹೇಳೋದು? ಅವ್ರು ದಾಸಪ್ಪ ತಿಂಡೇ ಇಲ್ಲ ಅಂತ ಕಷ್ಟಮ್ಮ, ಗೋವಿಂದ ಪೆಟ್ಟಲ್ಲ ಅಂತ ಗೋವಿಂದ ಗೋವಿಂದ ನೆನ ಗೋವಿಂದ ಏನೋ ಪೆಟ್ಟ. ಹಂಗೆ ಕೆಲಸ ಮಾಡೋರಿಗೆ ಗೊತ್ತದು ಏನು ಇದೆ ಅಂತ. ಒಂದು ವೇಳೆ ಏನಾದರೂ ಸಾಲ ಮನ್ನಾ ಆಗೋದಾದರೆ, ಒಂದು ವೇಳೆ ಕುಮಾರಸ್ವಾಮಿ ಅವರು ಇನ್ನೊಬ್ಬರು ಬಂದು ಮಾಡ್ತಾರೆ ಅಂತಂದಾಗ ಅವಾಗ ನಿಲ್ಲಿಸೋಣ. ಅವಾಗ ನಿಮ್ಮನ್ನೆಲ್ಲರೂ ಹಿಂಗೆ ಸೇರಿಸ್ಕೊಳ್ಳೋಣ, ಎಲ್ಲರನ್ನು ಕರೆದು ಬಿಟ್ಟು ನಾನು ಸ್ವಂತ ದುಡ್ಡಲ್ಲಿ ಸ್ವೀಟ್ ತೊಗೊಂಡು ಬಂದು ನಿಮ್ಗೆಲ್ರಿಗೂ ಕೊಟ್ಟಮ್ಮ, ನೀವು ಸಾಲ ಮುಕ್ತರಾಗಿದ್ದೀರಾ, ಹೋಗಿ ನೆಕ್ಸ್ಟ್ ನಿಮ್ಮ ಮನೆಗೆ ಏನಾದರೂ ಬಂದಾಗ ಬಿರಿಯಾನಿ ಗಿರಿಯಾನಿ ಹಾಕಿ ಅಂತೇಳಿ ಕಳಿಸ್ತೀನಿ. ಯಾಕಂದರೆ ನಮಗೆ ನಿಮಗೆ ಇವಾಗ ಏನು ಸಾಲ ಕೊಟ್ಟಾಗ ನಿಮ್ಗೆ ಎಷ್ಟು ತೃಪ್ತಿ ಪಡ್ತೀರೋ, ಮನ್ನ ಆದ್ರೂ ಹೇಳಿದಾಗ ಅದು ಅಷ್ಟೇ ತೃಪ್ತಿ ಪಡ್ತೀರಾ. ಆದರೆ ನಿಜ ಹೇಳಬೇಕು, ನೀವು ಇವತ್ತು ಏನು ಕಟ್ತಾ ಇದ್ದೀರೋ, ನಿಮ್ಮನ್ನು ತಪ್ಪದಾರಿಗೆ ಮಾಡಿಬಿಟ್ಟು ಕಟ್ಟಬೇಡಿ ಅಂತೇಳಿ ನೀವು ಇದ್ದುಬಿಟ್ರೆ ಆವಾಗ ಏನಾಗುತ್ತೆ, ಬಡ್ಡಿ ಬೀಳುತ್ತೆ. ಆ ಬಡ್ಡಿನ ಯಾರು ಕಟ್ಟಬೇಕು? ಯಾವತ್ತಿದ್ರು ನೀವೇ ಕಟ್ಟಬೇಕು. ಇಲ್ಲಾಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಸುಬ್ರಹ್ಮಣ್ಯ ಬರ್ತಾನೆ, ನೀವು ಅವನಿಗೆ ಹೂನ ಹಾಕಿದ್ದೀರಲ್ಲ, ಅವನು ಕೊಲ್ಕೊಂಬಿಟ್ಟು ಹೂನಾರು ಹಾಕೋಬೇಕಾಗುತ್ತೆ ಅಂತ ಪರಿಸ್ಥಿತಿ. ಅದಕ್ಕೋಸ್ಕರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಯಾರು ಏನೇ ಹೇಳಲಿ, ಯಾಕಂದರೆ ರಾಜಕೀಯಕ್ಕೆ ಓಟ್ಗೋಸ್ಕರ ಸುಳ್ಳುಗಳು ಪಳ್ಳುಗಳು ಹೇಳ್ಕೊಂಡು ಊರುಗಳಲ್ಲಿ ಭಿಕ್ಷೆ ಬೇಡಕ್ಕೆ ಬಂದಿದ್ದಾರೆ. ಅದಕ್ಕೆಲ್ಲ ದಯವಿಟ್ಟು ಕಿವಿ ಕೊಡಬೇಡಿ. ನಿಮ್ಗೆ ಯಾರಾದರೂ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಓಟ್ ಹಾಕಿ, ನಾವು ಅದು ಬೇಡ ಅಂತೆಲ್ಲ. ಆದರೆ ಸಾಲ ಮನ್ನಾ ಮಾಡ್ತೀವಿ, ಸಾಲ ಕಟ್ಟಬೇಡಿ ಓಟ್ ಹಾಕಿ ಅಂತ ಕೇಳೋರು ನಂಬೇಡಿ. ಅವ್ರು ಓಟ್ಗೋಸ್ಕರ ಮಯಾಮರ್ಸಕ್ಕೆ ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಾನು ನೀಲಕಂಠಗೌಡ ಅನ್ನೋನು ಒಬ್ಬ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವನು. ಆದರೆ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ನಾನು ಕೇಳ್ತಾ ಇಲ್ಲ. ನಮ್ಮ ಹೆಣ್ಮಕ್ಳು ಚೆನ್ನಾಗಿ ಆಗಬೇಕಷ್ಟೇ. ಯಾರು ಒಳ್ಳೆ ಕೆಲಸ ಮಾಡಿದೆ ಅವ್ರಿಗೆ ಓಟ್ ಹಾಕ್ತಾರೆ, ಅದಕ್ಕೆ ಟೈಮ್ ಇದೆ. ಜನ ತೀರ್ಮಾನ ಮಾಡೋದು ಅವ್ರ ಹೃದಯದಲ್ಲಿ ಬರಬೇಕು, ಯಾರಿಗೆ ಓಟ್ ಹಾಕಬೇಕು ಯಾರಿಗೆ ಹಾಕಬಾರ್ದು ಅಂತ. ಸುಳ್ಳು ಪೊಳ್ಳು ಹೇಳಿ ಮಾಡಿದ್ರೆ ಬರಲ್ಲ. ಅದಕ್ಕೆ ಯಾರು ಮಾತಾಡ್ತಾರೋ ಆ ಮಹಾನ್ ಭಾವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಏನು ಇವತ್ತು ಹೆಣ್ಮಕ್ಳು ಈ ಒಂದು ರೈಲ್ವೆ ಟ್ರ್ಯಾಕಲ್ಲಿ ಇದ್ದಾರೋ ಅವ್ರನ್ನ ಟ್ರ್ಯಾಕ್ ತಪ್ಪಿಸ್ಬೇಡಿ, ಅವ್ರಿಗೆ ಅನ್ಯಾಯ ಮಾಡಬೇಡಿ, ಅವ್ರು ತಿಂತಾ ಇರ್ತಕ್ಕಂಥ ಊಟದಲ್ಲಿ ಮಣ್ಣು ಹಾಕಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ಏನಿವತ್ತು ಕರೋನಾ ಪುನಃ ಸ್ಟಾರ್ಟ್ ಆಗ್ತಾ ಇದೆ, ಚೈನಾ ದೇಶದಲ್ಲೆಲ್ಲ ಕರೋನಾ ಶುರುವಾಗಿದೆ. ಅದಕ್ಕೆ ನೀವೆಲ್ಲ ಕೂಡ ತಾಯಂದರು ಜಾಗೃತರಾಗಿರಬೇಕು. ಮನೆಯಲ್ಲಿ ಗಂಡಸರು ಆಚೆ ಹೋಗೋಕೆ ಅವ್ರು ಮಾಸ್ಕ್ ಹಾಕ್ಕೊಂಡೋಗಿ ಅಂತ ಹೇಳಬೇಕು. ಮಕ್ಕಳೇನಾದರೂ ಓದೋ ಮಕ್ಕಳನ್ನು ಸ್ಕೂಲ್ಗೆ ಹೋದರೆ ಮಾಸ್ಕ್ ಹಾಕಿ ಕಳಿಸ್ಬೇಕು. ಮನೆ ಸ್ಕೂಲಿಂದ ಬಂದಾಗ ಕೈ ಎಲ್ಲ ಸೋಪಿಂದ ಒರೆಸ್ಕೊಂಡು ಇದು ಮಾಡಬೇಕು. ಯಾಕಂತಂದರೆ ಎಲ್ಲರೂ ಚೆನ್ನಾಗಿರಬೇಕು. ಹೇಳ್ತಾರಲ್ಲ, ಸರ್ವೇ ಜನವು ಸುಖನೋ ಭವಂತು ಅಂತ, ಹಾಗೆ ಸರ್ವಜನರು ಎಲ್ಲರೂ ಚೆನ್ನಾಗಿರಬೇಕು. ಆದರೆ ಈ ಒಂದು ಹುಲಿ ಬಂದರೆ ಕಾಣಿಸುತ್ತೆ, ಕರೋನ ಬರೋದು ಕಾಣಿಸಲ್ಲ. ಯಾಕಂದರೆ ನಾನು ಹಿಂಗೆ ಹೆಣ್ಮಕ್ಳಿಗೆ ಸಾಲ ಕೊಡೋ ಇದರಲ್ಲಿ ಕಾರ್ಯಕ್ರಮದಲ್ಲಿ ಹೋದೆ. ಬೆಳಗಾನಹಳ್ಳಿ ಅಂತ ಒಂದು ಊರಿತ್ತು, ಆ ಊರಿಗೆ ಹೋದೆ. ಅವರೆಲ್ಲ ಬುಕ್ಗಳಲ್ಲಿ ತುಂಬ ಬಂದು ಕೊಟ್ಟರು, ನೋಡಿ ಸರ್ ಹಿಂಗೆ ಬರೀತಾ ಇದ್ದು ಅದು ಇರುತ್ತೆ. ನಾನು ತಗೊಂಡು ನೋಡಿದೆ, ಅವ್ರು ಸಾಯಂಕಾಲ ಸ್ಟಾರ್ಟ್ ಆಯ್ತು ನನಗೆ ಕರೋನಾ. ನನ್ನ ಸಿಂಪ್ಟಮ್ಸ್ ಗೊತ್ತಾಗೋಯ್ತು, ನಮ್ಮ ಇಮ್ಡಿಯೇಟ್ ನನ್ನ ಮನೆಗೆ ಕೂಡ ಹೋಗಲಿಲ್ಲ. ನನಗೆ ಈ ಕರೋನಾ ಬಂದಿದ್ದೆ, ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತೀನಿ, ನಾನೇ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದೆ. ಇದಾಯಿತು ಅಂದರೆ ನನಗೆ ಅದು ಸಿಂಪ್ಟಮ್ಸ್ ಗೊತ್ತಾಯಿತು, ಇಲ್ಲದೆ ಇದ್ದರೆ ಮನೆ ಮಕ್ಕಳಿಗೆಲ್ಲ ಹರ್ಡ್ಕೊಂಡ್ಬಿಡ್ತಾ ಇತ್ತು. ಮನೆ ಮಕ್ಕಳಿಗೆ ಹರ್ಡ್ಕೊಂಡಾಗ ಪಾಪ ಮುದುಕರು ಮುದುಕಿರು ಮಕ್ಕಳು ಎಲ್ಲ ಇರ್ತಾರಲ್ಲ, ಅವರೆಲ್ಲ ತಟ್ಕೊಳ್ಳೋ ಶಕ್ತಿ ಇರಲ್ಲ, ಅಂಥ ಸಂದರ್ಭದಲ್ಲಿ ಪ್ರಾಣಹಾನಿಗಳಾಗ್ಬೋದು. ಅದರಿಂದ ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳಿ, ಬಿಸಿ ನೀರು ಕೊಡಿ ಮಕ್ಕಳಿಗೆಲ್ಲ, ಮನೆಯಲ್ಲಿ ಅದನ್ನು ಇದು ಮಾಡಿಕೊಳ್ಳಿ. ಮೂರನೇದು, ನಮ್ಮ ಉತ್ತರ ಸೇನಣ್ಣ ಅವ್ರು ಹೇಳ್ತಾ ಇದ್ರು ಯಶಸ್ವಿನಿದು, ಯಶಸ್ವಿನಿ ಕಾರ್ಡು ಈಗ ಯಾರಿಗಿದೆಯೋ ಅವ್ರು ಮಾತ್ರ ಕೈ ಎತ್ತಿ.
ಜನ ಯಶಸ್ವಿ ಮಾಡ್ಸಿದ್ರಾ ನೀನ್ ನಿಂತ್ಕೋಮ್ಮ ನಿಂತ್ಕೋಮ್ಮ ನಿಂತ್ಕೋತಾಯಿ ಯಾಕೆ ಭಯ ಪಡ್ತೀಯ ಅಮ್ಮ ಎಲ್ಲಿ ಮಾಡಿಸಿದ್ರಿ ಕೋಲಾರಲ್ಲಿ ಡೈರಿ ಅಲ್ಲ ವೆರಿ ಗುಡ್ ಎಷ್ಟು ಕಟ್ಟಿದ್ರಿ ಕೂತ್ಕೊಳ್ಳಿ ಕಾರ್ಯಕ್ರಮ ಇಟ್ಕೊಳ್ಳಿ ಆ ಫಾರಂಸ್ ಎಲ್ಲ ತಗೊಂಡ್ಬಂದ್ಬಿಡಿ ಯಾರು ಮಾಡ್ಬೇಕು ಅಂದ್ರೆ ಇಲ್ಲೇ ಬರ್ದು ಕೊಡ್ತೀವಿ ನೀವೆಲ್ಲೂ ಹೋಗ್ಬೇಕಾಗಿಲ್ಲ ಬಟ್ ಕಂಪಲ್ಸರಿಯಾಗಿ ಎಲ್ಲರೂ ಯಶಸ್ವಿ ಕಾರ್ಡ್ ಮಾಡಿಸಿ ಯಾಕಂದ್ರೆ ಬಹಳ ಉಪಯುಕ್ತ ನನಗೆ ಸುಮಾರು 5 ವರ್ಷದಿಂದ ಯಾವುದು ಸಣ್ಣ ಆಪರೇಷನ್ ಆಗಬೇಕಾಗಿ ಬಂತು ಒಂದು ಕಾಲ ಲಕ್ಷ ಚಾರ್ಜ್ ಮಾಡಿದ್ರು ನನಗೆ ಯಶಸ್ವಿ ಕಾರ್ಡ್ ಇತ್ತಮ್ಮ ಅಲ್ಲೇ ಮಂಡಲ ಜೈಡದಿ ಆರೋಗ್ಯ ಕಾರ್ಡ್ दयमाडि शेड्यूल कास्ट सर्टिफिकेट फोटो आधार कार्ड इष्टु तगोंड बंद्रे ಇಲ್ಲೇ ಬಂದು ಒಂದು ಸೈಟ್ ಕೊಂಡು ಹೋಗ ಎಟಿಎಲ್ ಕಾರ್ಡ್ಗೂ ಇರುತ್ತೆ ಸರ್ ಎಲ್ಲ ಕಾರ್ಡ್ಗಳು ಅಮ್ಮ ಎಲ್ಲರಿಗೂ ಇದೆ ನಾವೆಲ್ಲ ದುಡ್ಡು ಕಟ್ಟಬೇಕು ಎಲ್ಲರಿಗೂ ಇದೆ ಬೇರೆವರು ಆದ್ರೆ ಶೆಡ್ಯೂಲ್ ಕಾಸ್ಟ್ ಅಲ್ಲದೆ ಇರೋರು ಆದ್ರೆ ಒಂದು 4 ಜನ ಕುಟುಂಬ ಇರತಕ್ಕಂತವರು 500 ರೂಪಾಯಿ ಕಟ್ಟಬೇಕು ಈ 500 ರೂಪಾಯಿ ಕಟ್ಟಿಬಿಟ್ರೆ 5 ಲಕ್ಷ ರೂಪಾಯಿ ವರೆಗೂ ನಿಮಗೆ ಇನ್ಶೂರೆನ್ಸ್ ಇರುತ್ತೆ ದಯವಿಟ್ಟು ಇದೆಲ್ಲ ಮಾಡಬೇಕು ನೋಡಿ ನೀವು ಕೇಳಿಸ್ಕೊಂಡು ಹೋಗ್ಬಿಟ್ಟು ಇದ್ಬಿಟ್ರೆ ಈ ನಮ್ಮ ತೆಲುಗಲ್ಲಿ ಹೇಳ್ತಾ ಇದ್ರು ಈ ಕುಕ್ಕ ಒಟ್ಟೆ रेपुट वान चिल्के बदने कमड़ कपे ऐपाइन चली मंड चलो अद्रे अद्रे साल बदने एंड चपटको यद मिस्टेक्स व्यापार पद कमड़ को वेस्ट इंत हूकल एट कपने पुनः रात्रि अद रिपीट आगता हाँ नमल ऐन कायले बंद ज्ञापक बरते कटद्रे कटकोल एलिजिबिलिटी अद्रे दयमी ನೀವು ಯಾವತ್ತು ಇವಾಗ ಹೇಳ್ತಿರೋ ಇಂತ ದಿವಸ ಬನ್ನಿ ಅಂತಂದ್ರೆ ನಮ್ಮ ಉದ್ದೂರು ವ್ಯವಸಾಯ ಸೇವಾ ಸಹಕಾರ ಸಂಘದವರು ಫಾರ್ಮ್ಸ್ ಎಲ್ಲ ಇಲ್ಲಿಗೆ ತಗೊಂಡು ಬರ್ತಾರೆ ಇಲ್ಲೇ ಅವರು ಎಲ್ಲರಿಗೂ ಕೂಡ ಇನ್ಶೂರೆನ್ಸ್ ಯಶಸ್ವಿ ಕಾರ್ಡ್ ಮಾಡಿಸೋಣ ಜನರಲ್ ಕ್ಯಾಸ್ಟ್ ಅವರು 4 ಜನ ಇದ್ದರೆ 500 ರೂಪಾಯಿ ಕಟ್ಟಿ ಅದರ ಮೇಲೆ ಯಾರಾದರೂ ಇದ್ದರೆ 100 ರೂಪಾಯಿ ಹೆಚ್ಚಿಗೆ ಕಟ್ಕೊಂಡು ಹೋಗಬೇಕು ಇಷ್ಟು ಮಾಡಿ ಅಂತ ಹೇಳ್ತಾ ಏನು ಇವಾಗ ಮಹಿಳಾ ಸಂಘಕ್ಕೆ 50,000 ರೂಪಾಯಿ ಕೊಡ್ತಾ ಇದೀವಿ ಇದು ಸಾಲದ 1 ಲಕ್ಷ ರೂಪಾಯಿ ಕೊಡಬೇಕು ಅಂತ ರೆಸಲ್ಯೂಷನ್ ಮಾಡಿಸಿದ್ದೀವಿ ಡಿಸಿ ಬ್ಯಾಂಕಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್ಕಾರ ಇವಾಗ ಕೊಡಿ 1 ಲಕ್ಷ ರೂಪಾಯಿ ಆದ್ರೆ 50,000 ರೂಪಾಯಿ ಬಡ್ಡಿ ಇಲ್ಲ ಇನ್ನು 50,000 ರೂಪಾಯಿ ಬಡ್ಡಿ ಅವರು ಕೊಟ್ಟು ತಗೊಂಡಿದ್ದಾರೆ ನಮಗೆ ಏನು ಕಷ್ಟ ಅಂದ್ರೆ ಈಗ 50,000 ಕ್ಕೆ ನೀವು 2,000 ರೂಪಾಯಿ ಸಾಲ ಕಟ್ತಾ ಇದ್ದೀರಿ ತಿಂಗಳಿಗೆ 1 ಲಕ್ಷ ಕೊಟ್ಟಾಗ 4,000 ಕಟ್ಟಬೇಕು ಪ್ಲಸ್ 50,000 ಬಡ್ಡಿ ಕಟ್ಟಬೇಕು ಇಷ್ಟು ಕಟ್ಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅಂತೀರಾ ಅಲ್ಲಮ್ಮ ಇದಾದ್ರೆ ಈಜಿ ಇದೆಯಲ್ಲ 50,000 ದೇನ್ ಕಷ್ಟತ್ತೆ ಗೊತ್ತಾಗಲ್ಲ ಯಾಕಂದ್ರೆ 2,000 ರೂಪಾಯಿ ಈಜಿ ಕಟ್ಕೊಂಡು ಹೋಗಬಹುದು ಅದನ್ನ ಕಟ್ಕೊಂಡು ಹೋಗ್ತಾ ಇರಿ ಮುಂದಿನ ದಿನಗಳಲ್ಲಿ 100% ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಇರಲಿ ಜಗಳ ಮಾಡಿ ಬಡ್ಡಿ ಇಲ್ಲದಂಗೆ ಮಾಡ್ಕೊಂಡು ಬರ್ತೀವಿ ಅವಾಗ 1 ಲಕ್ಷ ರೂಪಾಯಿ ಕೂಡ ಕೊಡೋಣ ನೀವು ಏನು ಈ ಸಾಲ ತಗೊಳ್ತಾ ಇದ್ದೀರೋ ಸದುಪಯೋಗ ಪಡಿಸ್ಕೊಳ್ಳಿ ಉತ್ತಮವಾದಂತ ನೀವು ಆರ್ಥಿಕವಾಗಿ ಬೆಳವಣಿಗೆ ಆಗೋದಕ್ಕೆ ನೋಡಿ ನನಗಂತೂ ಬಹಳಷ್ಟು ಸಂತೋಷ ಆಗತಕ್ಕಂತದ್ದು ಏನಂತಂದ್ರೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ನಾನು ನಮ್ಮ ಹುಡುಗನಿಗೆ ಒಬ್ಬರಿಗೆ ಹೆಣ್ಣು ನೋಡಕ್ಕೆ ಹೋದ್ವಿ ಇಲ್ಸು ಚೆಕ್ ಪತ್ಮಮ್ಮ ಗಟ್ಟಿಮಾಟಾಯ ಗಟ್ಟಿಮಾಟಲ್ಲ ನಿಮ್ಮ ಇಟ್ಲ ಏಪ್ಪ ಏಪ್ಪಟ್ಲ ಯಜಮಾನ್ರು ರಜತ ವಚ್ಚಿಟ್ಟೆ ಸುಮ್ಮನೆ ಏನು ಪೆಟ್ಟಲ್ಲ ಅಂದ್ರೆ ಸುಮ್ಮನೆ ಏನು ಪೆಟ್ಟಲ್ಲ ಪಟ್ಕೆ ಒಳ್ಳಣ್ಣ ಏನು ಪೆಟ್ಟಲ್ ಚೆಪ್ಪಣ್ಣ ಅಂದ್ರೆ ನಾನು ಇದ್ಕೊಂಡು ಮಾಂಗಲ್ಯಂ ಚೈನ್ ಏನಪ್ಪ ಬಿಡಿಕಿ ಅಂತ ಈ ಅಪ್ಪನ್ಕು ಏ ಮಾಂಗಲ್ಯಂ ಚೈನ್ ಅಂತಪ್ಪ ನಕ್ಲಿಸ್ ಏನಂಡ ಓ ನಿಕ್ಕಲ್ಚಲ್ ಗಮ್ಮಣ್ಣಪ್ಪ ಮಿಟ್ಲು ಹಣ್ಣು ಮಾಂಗಲ್ಯಂ ಚೈನ್ ಏನಿ ಪಾಪ ಓ ನೀಗೆ ಬೋ ತಲುಸ್ ಭಾಗ ಮಾಕಿ ರೂಮ್ ಮುಟ್ಲಿಕ್ಕೆ ದುಡ್ಡು ಇಲ್ಲಕ್ಕಪ್ಪ ನಕ್ಲಿಸ್ ಎತ್ ಹೋಗಿ ಶೇಟಂಗಿಲ್ಲ ಪೆಟ್ಟಲ್ಲ ಪೋ ಮಾಂಗಲ್ಯಂ ಚೈನ್ ಕೈ ಹೇಳ್ದು ಅಂದ್ರು ಅಂತ ಪರಿಸ್ಥಿತಿಗಳೆಲ್ಲ ಇದ್ದಾವೆ ಹಳ್ಳಿಗಳಲ್ಲಿ ನಿಜ ನಾನು ಕಣ್ಣಾರೆ ಕಂಡಿದ್ದೀನಿ ಒಂದು ಸಲ ದುಃಖನೂ ಆಗುತ್ತೆ ಯಾಕಂತಂದ್ರೆ ಇನ್ನು ಆ ಸ್ಟೇಜಲ್ಲಿ ಎಷ್ಟೋ ಕುಟುಂಬಗಳಿದ್ದಾವೆ ಅವೆಲ್ಲ ಕೂಡ ಹೊರಬರಬೇಕು ಅದಕ್ಕೆ ಆರ್ಥಿಕ ಸಹಾಯ ಮಾಡಬೇಕು ಅದರಲ್ಲಿ ನೀವು ಆರ್ಥಿಕ ಸಹಾಯ ಪಡಿಬೇಕಂತಂದ್ರೆ ಹಸುನೋ ಕರುನೋ ಮೇಕೆನೋ ಕುರಿನೋ ಇಂತವೆಲ್ಲ ಮಾಡ್ಕೊಂಡು ಈಗ ನಾನು ಮೊನ್ನೆ ಯಾರೋ ಹಿಂಗೆ ಹೇಳ್ತಾ ಇದ್ರು ಎಲ್ಲ ಹೋದಾಗ ಕುರಿ ಕೋಳಿ ಇಂತವೆಲ್ಲ ಸಾಕಿದ್ರೆ ಒಳ್ಳೆಯದಂತ
ಆಮೇಲೆ ನಮ್ಮ ತೋಟ ಒಂದು 5 ಎಕರೆಯಲ್ಲಿ ಕಾಂಪೌಂಡ್ ಆಗಿಬಿಟ್ಟಿದ್ವಿ. ಆದರೆ ಕೋಳಿ ಮಾಡೋಣ ಅಂತ ಹೇಳಿಬಿಟ್ಟು ಮರಿಗಳು ತಗೊಂಡು ಬರೋಣ ಅಂತಂದರೆ ಯಾರು ಹೇಳಿದ್ರು ಕೋರಿ ಕೋಳಿ ಮರಿಗಳು ತರಬೇಡ, ಕೋಳಿಗಳು ಮಾತ್ರ ತಂದು ಮೊಟ್ಟೆ ಹಾಕ್ಸಿಬಿಟ್ಟು ಮಾಡು ಅಂತ. 4 ಕೋಳಿ ಇವಾಗ ಮರಿ ಮಾಡಿಬಿಟ್ಟಿದೆ. ಎಷ್ಟು ಬೇಗ ಬಂದುಬಿಡ್ತಾವೋ ನಮ್ಗೆ ಗೊತ್ತಿಲ್ಲದೇ ಬಂದುಬಿಡ್ತವೆ. ಅಂದರೆ ಈ ಉಪಕಸುಬು ಮಾಡಿದಾಗ ಇಂಥವು ಬೇಕಾದಷ್ಟು ಮಾಡ್ಬೋದು. ಅದರಿಂದ ಅವೆಲ್ಲ ಕೂಡ ನೀವು ರೂಢಿಸ್ಕೊಳ್ಳಿ. ಆಮೇಲೆ ನಿಮ್ಗೆ ಇನ್ನೊಂದು ವಿಶೇಷತೆ ಇದೆ, NRML ಸ್ಕೀಮ್ ಅಂತದ್ದಿದೆ. ಆ ಸ್ಕೀಮಲ್ಲಿ MIS ಅಂತ ಒಂದು ಇದು ಬರುತ್ತೆ, ಅದರಲ್ಲಿ ನೀವೆಲ್ಲರೂ ಕೂಡ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿದಾಗ ಸರ್ಕಾರದಿಂದ ನಿಮ್ಗೆ ದುಡ್ಡು ಬರುತ್ತೆ ಫ್ರೀಯಾಗಿ. ಯಾವ್ದು ಬರುತ್ತೆ ಅಂದರೆ ಒಂದು ಸಂಘಕ್ಕೆ 10,000 20,000 ಫ್ರೀಯಾಗಿ ಕೊಡ್ತಾರೆ. ಒಕ್ಕೂಟದಲ್ಲಿದ್ದರೆ ಯಾರು ತಗೊಂಡಿದ್ದೀರಮ್ಮ? ಒಕ್ಕೂಟದಲ್ಲಿ ಯಾರಾದ್ರೂ ಇದ್ದೀರಾ? ಚಿಕ್ಕನಾಡು. ಓಕೆ, ಇರ್ಲಿ ಇರ್ಲಿ. ಸೊ ಇದನ್ನೆಲ್ಲ ಕೂಡ ಹೌದಾ ತಗೊಳ್ಳಿ. ನಿಮ್ಗೆ ಇನ್ನೂ ಯಾರಿಲ್ವೋ ಅವ್ರಿಗೆಲ್ಲ ಕೂಡ ಆ ಸ್ಕೀಮ್ ಆಗ್ಬೇಕು ಅಂತೇಳಿ ಅದರಿಂದ ನೀವೆಲ್ಲರೂ ಕೂಡ ರಿಜಿಸ್ಟರ್ ಮಾಡಿಸ್ಬೇಕು. ರಿಜಿಸ್ಟರ್ ಮಾಡಿಸಾದ್ಮೇಲೆ ನಿಮಗೆ ಸರ್ಕಾರದಿಂದ ಸುತ್ತಿನಿಧಿ ಅಂತ ಬರುತ್ತೆ. ಯಾರು ಕಷ್ಟ ಆಗುತ್ತೋ ಅಂಥವ್ರಿಗೆ ಕೊಡೋದು, ಪುನಃ ವಾಪಸ್ ತಗೊಳ್ಳೋದು. ಇದು ಸುತ್ತಿನಿಧಿ, ದೊಡ್ಡ ರಿವಾಲ್ವಿಂಗ್ ಫಂಡ್ ಅಂತ. ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮಲ್ಲಿ ಕೇಳೋದೇನು ಅಂದರೆ, ಆಮೇಲೆ ಇನ್ಸೂರೆನ್ಸ್ 500 ರೂಪಾಯಿ ಇನ್ಸೂರೆನ್ಸ್ ಕಟ್ಟು ಮಾಡಿಸಿ. ಯಾಕಂದರೆ ಒಂದು ಸಂಘದಲ್ಲಿ 10 ಜನ ಇದ್ದರೆ ಯಾರಾದರೂ ಒಬ್ಬರು ತೀರ್ಕೊಂಡ್ರೆ ಆ ದುಡ್ಡು ಕಟ್ಟೋರು ಯಾರು? ಸಂಘದವ್ರು ಕಟ್ಟಿದ್ರೆ ನಿಮ್ಮ ಮನೆಯವ್ರು ಬೈತಾರೆ, ಆಯಂ ಸಚ್ಬಿಟ್ಟು ನಿವೇಲಿಸ್ಬೇಕಾಗ್ತಾವೆ ಅಂತ. ಅವಾಗ ಏನು ಹೇಳ್ತೀರಾ? ಅದಕ್ಕೋಸ್ಕರ 500 ರೂಪಾಯಿ ಇನ್ಸೂರೆನ್ಸ್ ಕಟ್ಕೊಂಡ್ರೆ ನೀವು ಯಾರು ಕಟ್ಟೋಷ್ಟು ಇರಲ್ಲ. ಅದನ್ನು ಮಾಡೋಣ ಅಂತೇಳಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಡಿಸಿ ಬ್ಯಾಂಕ್ ವತಿಯಿಂದ ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಸಾಲ ಸೌಲಭ್ಯಗಳೆಲ್ಲ ನೀಡೋಣ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಚೆನ್ನಾಗಾಗಬೇಕು, ಸ್ವಾವಲಂಬಿಗಳಾಗಬೇಕು. ಮುಂದಿನ ದಿನಗಳಲ್ಲಿ DCC ಬ್ಯಾಂಕ್ ಅನ್ನೋದನ್ನು ಕೋಲಾರ ಜಿಲ್ಲೆಯ ಹೆಣ್ಣು ಮಕ್ಕಳ ಬ್ಯಾಂಕ್ ಅಂತ ಹೇಳುವಂಥ ಒಂದು ಕಾಲ ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಆಗಬೇಕು. ಇವತ್ತು ಬ್ಯಾಂಕು ಕೂಡ ನನಗೆ ಗೊತ್ತಿದ್ದಂಗೆ, ನಾನೊಬ್ಬ ಅಪೆಕ್ಸ್ ಬ್ಯಾಂಕ್ ಆಗಿ ಡೈರೆಕ್ಟರ್ ಆಗಿ ರಾಜ್ಯ ಎಲ್ಲ ಸುತ್ತಾಡಿದ್ದೀನಿ, ಅಲ್ಲಿ ಕೂಡ ನೋಡಿದ್ದೀನಿ. ಎಂಟೈರ್ ಭಾರತ ದೇಶದಲ್ಲೇ ಅತಿ ಹೆಚ್ಚು ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟಿರ್ತಕ್ಕಂಥ ಬ್ಯಾಂಕ್ ಅಂದರೆ ಅದು ಕೋಲಾರ DCC ಬ್ಯಾಂಕ್ ಮಾತ್ರ ಅಂತ ಹೇಳ್ಬೋದು. ಅದರಿಂದ ನಿಮ್ಮ ಆಶೀರ್ವಾದ ಬ್ಯಾಂಕ್ ಮೇಲೂ ನಮ್ಮ ಮೇಲೆಲ್ಲ ಇರಲಿ. ನಮ್ಮ ಬ್ಯಾಂಕ್ ಕೂಡ ನೀವೇ ದೊಡ್ಡ ಆಸ್ತಿಗಳು, ನಿಮ್ಮನ್ನು ಕೂಡ ಬೆಳೆಸೋ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೈ ಜೋಡಿಸ್ತೀವಿ. ನೀವೆಲ್ಲರೂ ಕೂಡ ದೇವರು ನಿಮಗೆ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ದಯವಿಟ್ಟು ಅವರು ಯಾವ ಪಾರ್ಟಿ ಆದರೂ ಆಗಿರಲಿ, ಯಾರಿಗೆ ಓಟ್ ಆದರೂ ಹಾಕ್ಕೊಳ್ಳಿ, ನಮ್ಮ ತಾಲೂಕಿನ ಹೆಣ್ಣುಮಕ್ಕಳು ನಮ್ಮ ಹೆಣ್ಣುಮಕ್ಕಳು ಅಂತೇಳಿ ಮಾಡ್ಕೊಳ್ಳೋಣ. ದಯಮಾಡಿ ಇನ್ನು ಇವಾಗ ಏನಿದ್ದೀರೋ ಇಷ್ಟು 4ರಷ್ಟು ಮಾಡಿಕೊಟ್ರು ಮಾಡಿದ್ರು ಕೂಡ ನಾನು ಸಾಲ ಕೊಡಿಸೋದಕ್ಕೆ ರೆಡಿಯಾಗಿದ್ದೀನಿ. ನಿಮ್ಮ ಮುಂದೆ ಹೇಳ್ತೀನಿ, ಅವ್ರಿಗೆಲ್ಲ ಹೇಳಿದ್ದೀನಿ. ನನ್ನ ಹೆಸರು ನೀಲ್ಕಂಠಗೌಡ. ನೀಲ್ಕಂಠಗೌಡ ಚೇಂಜ್ ಮಾಡಿಬಿಡಿ ನೀವೆಲ್ಲ ಸೇರಿ, ನೀಲ್ಕಂಠಪ್ಪ ಅನ್ಬಿಟ್ಟು ಮಾಡ್ಲಿಕ್ಕಂತ ನಿಲ್ತೀನಿ.